ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೊಣ್ಣೂರಿನಲ್ಲಿ ನಿರ್ಮಿಸಲಾಗುತ್ತಿರುವ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ರಾಜ್ಯವಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಬಂದಿದೆ. ಕೊಣ್ಣೂರಿನ ಕುಂಬಾರ ಸಮುದಾಯದ ಕೆಲ ಕುಟುಂಬಗಳು ಕಳೆದ 60 ವರ್ಷಗಳಿಂದ ಶುದ್ಧ ಮಣ್ಣಿನಿಂದ ಗಣೇಶ ಮೂರ್ತಿಗಳನ್ನು ನಿರ್ಮಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದು, ಆರಂಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಮಾತ್ರ ಇವುಗಳನ್ನು ಖರೀದಿಸುತ್ತಿದ್ದರು. ಆದರೆ ಇದೀಗ ಈ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ದಾವಣಗೆರೆ, ರಾಯಚೂರು, ಕೊಪ್ಪಳ, ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರ, ಗೋವಾದಿಂದಲೂ ಬೇಡಿಕೆ ಬರುತ್ತಿದೆ. ಈ ವರ್ಷ 3.5 ಲಕ್ಷ ಗಣೇಶ ಮೂರ್ತಿಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದ್ದು, ಇದರಿಂದ ಉದ್ಯೋಗವೂ ಸೃಷ್ಟಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸುರೇಶ ಕುಂಬಾರ. 1962ರಲ್ಲಿಯೇ ಸಂಘ ನಿರ್ಮಿಸಿಕೊಂಡು ವರ್ಷವಿಡೀ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ವಿಭಿನ್ನ ಹಾಗೂ ಸುಂದರ ಮೂರ್ತಿಗಳಿಗೆ ಎಲ್ಲೆಡೆ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಇದ್ರ ಮೇಲಪ್ಪ ನಾವು ಹೊಟ್ಟೆ ತುಂಬಿಕೊಂಡು 12 ತಿಂಗಳ ಮಣ್ಣಿನ ಗಣಪತಿ ತಯಾರು ಮಾಡೋದು ಕೆಲಸ ನಮ್ದು. ನಾವು ತಯಾರು ಮಾಡುವಂಥ ಗಣಪತಿ ಉತ್ತಮ ಗುಣಮಟ್ಟದ ಗಣಪತಿ ಇರೋದ್ರಿಂದ ಕರ್ನಾಟಕದಾದ್ಯಂತ ಹೊಲ್ಸೆಲ್ ರೂಪದಾಗ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಹರಿಹರ, ರಾಯಚೂರು, ಬಳ್ಳಾರಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆ, ಮತ್ತು ಇದಲ್ಲದ ನೆರೆಯ ಮಹಾರಾಷ್ಟ್ರ ರಾಜ್ಯಕ್ಕೆ ಮತ್ತು ಗೋವಾ ರಾಜ್ಯಕ್ಕೆ ಹೋಲ್ಸೆಲ್ ರೂಪದಾಗ ಕಳಿಸ್ತೀವಿ. ನಾವು ಚನ್ನಬಸಪ್ಪ 6 ಇಂಚಿನಿಂದ 4 ಅಡಿ ಎತ್ತರದ ಮೂರ್ತಿಗಳನ್ನು ತಯಾರಿಸುತ್ತಿದ್ದೇವೆ ಎಂದರು. ಮಣ್ಣಿನಲ್ಲಿ ನಾವು ಗಣಪತಿ ಮೂರ್ತಿಗಳನ್ನು ತಯಾರು ಮಾಡ್ತೀವಿ. ಆ ಮಾಡಿದಂಥ ಮೂರ್ತಿಗಳನ್ನ ನಾವು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಡ್ಯಾಮೇಜ್ ಆಗದಂಗೆ ಗಾಡಿಗಳಲ್ಲಿ ಪ್ರತಿಯೊಂದು ಗ್ರಾಹಕರಿಗೆ ಅವರವರ ಊರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದಿಂದ ನಾವು ಗಾಡಿಗಳ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಈಗ 63 ವರ್ಷದಿಂದ ಗಣಪತಿ ಮಾಡ್ತೀವಿ. ಮಹಾದೇವ ಬಜೆ, ಕಳೆದ 60 ವರ್ಷಗಳಿಂದ ಇದೇ ಕಾಯಕದಲ್ಲಿ ತೊಡಗಿಕೊಂಡಿದ್ದೇವೆ. ಖಾನಾಪುರ ಪ್ರದೇಶದಲ್ಲಿ ದೊರೆಯುವ ಜೇಡಿ ಮಣ್ಣನ್ನು ಬಳಸಿ ಸುಂದರ ಮೂರ್ತಿಗಳನ್ನು ತಯಾರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಅಲ್ಲಿಂದ ತರಿಸಿ ಮೂರ್ತಿ ಎಲ್ಲ ರೆಡಿ ಮಾಡ್ತೇವೆ ನಾವು. ಇಲ್ಲೆಲ್ಲ ಆರ್ಡರ್ ಇದೆ, ಗಣಪತಿ ಇರ್ತದೆ, ಎಲ್ಲ ಬಂದು ಇಲ್ಲಿಂದ ಬಂದು ತೊಗೊಂಡು ಹೋಗ್ತಾರೆ. ವಿಶೇಷತೆ ಅಂತೇಳಿದರೆ ನಾವು ಪೋಕಳ ಗಣಪತಿ ಮಾಡ್ತಾ ಇದ್ದೇನೆ. ನೀರಿನಲ್ಲಿ ಹಾಕಿದರೆ ಒಂದು 2-3 ತಾಸಿನಲ್ಲಿ ಅದೆಲ್ಲ ಕರಗ್ತದೆ. ಪಿ ಒ ಪಿ ಆದರೂ ಕರಗೋದಿಲ್ಲ. ನಮ್ಮ ಗಣಪತಿ ಡಿಮಾಂಡ್ ಜಾಸ್ತಿ ಇದೆ. ಮುಂಬೈ, ಪುಣೆ. ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮೋರೆ, ಪ್ರತಿ ವರ್ಷ ಮುಂಬೈ, ಪುಣೆ ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬ ಆಚರಿಸಲಾಗುತ್ತಿತ್ತು. ಆದರೆ ಕೋವಿಡ್ ಹಿನ್ನೆಲೆ ಈ ಬಾರಿಯೂ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವುದು ಎಂದರು. ಸಮಾಜದಲ್ಲಿ ಯಾರಿಗೆ ಅಡಿ ಅಡಚಣೆ ಇದೆ ಅವರಿಗೆ ಹೆಲ್ಪ್ ಮಾಡೋದಾಗಲಿ. ಈ ಗಣೇಶ ಉತ್ಸವ